ಅತ್ತೆಗೊಂದು ಕಾಲ ಅಂತೆ ಸೊಸೆಗೊಂದು ಕಾಲ ಅಂತೆ ಹೌದು ಯಾವಾಗಲೂ ಎಲ್ಲರೂ ಪೀಕಲೇ ಇರಲ್ಲ ಬಿ ಜೆ ಪಿ ಸನ್ನಿವೇಶ ಹಾಗಾಗಿದೆ ಮತ್ತೊಂದು ಕಡೆ ಬಿದ್ದೊಂದು ಮೇಲೆ ಆಳ್ಗೊಂದು ಕಲ್ಲು ಅಂತ ಆಗ್ತಾಯಿರ್ತಾರಂತೆ ಅದು ಲೋಕಸಭೆ ಚುನಾವಣೆಯಲ್ಲಿ ಚಾರ್ಸೋ ಪಾರ್ ಆಗಲಿಲ್ಲ ತೀನ್ಸೋ ನಿಯರು ಬರೋಕ್ಕಾಗಲಿಲ್ಲ ಇದೆಲ್ಲದರ ಪರಿಣಾಮ ಬಿ ಜೆ ಪಿ ನರೇಂದ್ರ ಮೋದಿ ಅಮಿತ್ ಶಾ ಕಂಡ್ರೆ ಇಡ್ತಾ ಇತ್ತಲ್ಲ ಅದು ಜಾರ್ತಿದೆ ಅಂತ ಕಾಣುತ್ತೆ ನರೇಂದ್ರ ಮೋದಿ ಕಂಡುಬಿಟ್ರೆ ಸಾಕು ನೂರಡಿ ದೂರದಲ್ಲಿ ಲೀಡರ್ಗಳೆಲ್ಲ ಈಗ ಚಕಾರ ಎತ್ತಕ್ಕೆ ಶುರುವಾಗಿದ್ದಾರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ವಿರುದ್ಧ ಯಾರು ಮಾತಾಡಂಗಿಲ್ಲ ಅಂತಿತ್ತು ಆದರೆ ದೂರ ಹೇಳಕ್ ಶುರುವಾಗವ್ರೆ ರೆಬಲ್ ಆಗೋಕೆ ಶುರುವಾಗವ್ರೆ ಅರವಿಂದ್ ಕೇಜ್ರಿವಾಲ್ ಯು ಪಿಲ್ ಏನಾಗುತ್ತೆ ಅಂತ ಟೂ ಮಂತ್ಸ್ ಬ್ಯಾಕ್ ಹೇಳಿದ್ರು ಅದು ಸತ್ಯ ಆಗತ್ತ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿದೆ ಎಸ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಬಲಿಷ್ಠ ಸರ್ಕಾರ ಆದರೆ ಲೋಕಸಭೆಯಲ್ಲಿ ಈ ನಾಯವಾಗಿ ಹಿನ್ನಡೆಯನ್ನು ಅನುಭವಿಸಿದ ಹಿನ್ನೆಲೆ ಲೋಕಸಭೆ ಅಲ್ಲಿಗ ಸಮಾಜವಾದಿ ಪಾರ್ಟಿ ದೊಡ್ಡ ಲೇಡನ ಪಡಿತು ಬಿಜೆಪಿಗಿಂತ ಕಾಂಗ್ರೆಸ್ ಕೂಡ ತುಂಬ ಬಲ ಆಯಿತು ಏನಾಗ್ತಾ ಇತ್ತು ಯು ಪಿ ಬಿಜೆಪಿಯಲ್ಲಿ ಏನು ಬಿರ್ಗಾಳಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಈ ನಾಯ ಸೋಲಿನ ನಂತರ ಎಂಬತ್ತರಲ್ಲಿ ಎಪ್ಪತ್ತೆರಡು ಗೆದ್ದಂತ ಇತಿಹಾಸ ಇದೆ ಎಂಬತ್ತರಲ್ಲಿ ಅರವತ್ತೆರಡು ಗೆದ್ದಿದ್ರು ನಲವತ್ತರ ಕೆಳಗಡೆ ಎಳೆದ್ಬಿಟ್ರು ಈಗ ರಾಜಕೀಯ ಬೆಳವಣಿಗೆಯಲ್ಲಿ ಬಹಳ ಸಂಚಲನ ಯೋಗಿ ಆದಿತ್ಯನಾಥ್ ವಿರುದ್ಧವೇ ಡಿ ಸಿ ಎಂ ಕೇಶವ ಪ್ರಸಾದ್ ತಿರುಗು ಬಿದ್ದಿದ್ದಾರೆ ರೆವೆಲ್ ಸಿಎಂ ಯೋಗಿ ಬದಲಾವಣೆಗೆ ಡಿ ಸಿಎಂ ಪಟ್ಟು ಹಿಡಿದಿದ್ದಾರೆ ಲೋಕಸಭೆಯಲ್ಲಿ ಹೀನಾಯ ಪ್ರದರ್ಶನದ ನಂತರ ಯೋಗಿ ಬದಲಾವಣೆಗೆ ಬಲವಾಗಿ ಒತ್ತಡ ಹಾಕ್ತಾ ಇದ್ದಾರೆ ಕ್ಯಾಬಿನೆಟ್ ಸಭೆಗಳಿಗೆ ಹೋಗ್ತಾ ಇಲ್ಲ ಕೇಶವ ಪ್ರಸಾದ್ ಡಿ ಸಿಎಂ ಹಿನ್ನಡೆ ಕಾರಣ ಯೋಗಿ ಹಿನ್ನಡೆ ಕಾರಣ ಯೋಗಿ ಆದಿತ್ಯನಾಥ್ ಮೋದಿ ಆದಮೇಲೆ ಯಾರಪ್ಪ ಅಂದರೆ ಯೋಗಿ ಅನ್ನೋರು ಮೋದಿ ಆದಮೇಲೆ ಪ್ರಧಾನಿ ಕ್ಯಾಂಡಿಡೇಟ್ ಯಾರಪ್ಪ ಅಂದರೆ ಯೋಗಿ ಅನ್ನೋರು ಯೋಗಿ ಈಗ ಸಿ ಎಂ ಕ್ಯಾಂಡಿಡೇಟ್ನ ಉಳಿಸ್ಕೊಳ್ಳೋದು ಕಷ್ಟ ಅನ್ನೋ ಸನ್ನಿವೇಶ ನಿರ್ಮಾಣ ಆಗ್ತಿದೆ ಜೊತೆಗೆ ಸಂಘಟನೆಗಿಂತ ಯಾರೂ ದೊಡ್ಡವ್ರಲ್ಲ ಅಂತ ಡಿ ಸಿ ಎಂ ಕೇಶವ ಪ್ರಸಾದ್ ಅವರು ಹೇಳ್ತಾರೆ ಜೊತೆಗೆ ಯು ಪಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ವಿರುದ್ಧವೂ ಸಹ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ನಡ್ಡಾ ಭೇಟಿಯಾಗಿ ಜೆ ಪಿಲಿ ಏನು ಒಂದು ಕೇಳಕ್ಕೆ ಧೈರ್ಯ ಇರಲಿಲ್ಲ ಈಗ ಹೇಳಕ್ಕೆ ಶುರುವಾಗವ್ರೆ ಅದು ನಡ್ಡಾಗೆ ಕೇಜ್ರಿವಾಲ್ ಇದರ ಒಂದು ಸೂಚನೆ ಮೊದಲೇ ಕೊಟ್ಟಂಗಿತ್ತು ಫಲಿತಾಂಶ ಬಂದ್ಮೇಲೆ ಯೋಗಿ ಬದಲಾಗ್ತಾರೆ ಅಂತ ಎರಡು ತಿಂಗಳಲ್ಲಿ ಸಿ ಬದಲಾವಣೆ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಲ್ಲಿ ಹೇಳಿದ್ರು ಈಗ ಯೋಗಿ ಬದಲಾಗ್ತಾರೆ ಅನ್ನೋ ಚರ್ಚೆ ಉತ್ತರ ಪ್ರದೇಶದಲ್ಲಿ ಜೋರಾಗಿದೆ ಶೀಘ್ರದಲ್ಲೇ ಉತ್ತರ ಪ್ರದೇಶದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ವಿಧಾನಸಭೆಗೆ ಒಂದಷ್ಟರಲ್ಲಿ ಆ ಬೈ ಎಲೆಕ್ಷನ್ ಫಲಿತಾಂಶವನ್ನು ನೋಡಿಕೊಂಡು ಬದಲಾವಣೆ ಸಂಬಂಧಪಟ್ಟಂತೆ ಬಿಜೆಪಿ ಕಮಾಂಡ್ ಹೆಜ್ಜೆ ಹಿಡಿಯುವ ಸಾಧ್ಯತೆ ಇದೆ ನರೇಂದ್ರ ಮೋದಿಗೆ ಆಲ್ಟರ್ನೇಟಿವ್ ವಸುಂಧರ ರಾಜೆ ಮೂಲೆ ಕಳಿಸಿದ್ರು ನರೇಂದ್ರ ಮೋದಿಗೆ ಆಲ್ಟರ್ನೇಟಿವ್ ಛತ್ತೀಸ್ಗಢದ ರಮಣ್ ಸಿಂಗ್ ಮುಖ್ಯಮಂತ್ರಿ ಆಗಿರೋ ಮೂಲೆ ಕಳಿಸಿದ್ರು ನರೇಂದ್ರ ಮೋದಿಗೆ ಆಲ್ಟರ್ನೇಟಿವ್ ಶಿವರಾಜ್ ಸಿಂಗ್ ಚೌಹಾಣ್ ಉತ್ತರ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು ಅವ್ರನ್ನೇಗೇನು ಸೆಂಟ್ರಲ್ ಮಿನಿಸ್ಟರ್ ಮಾಡ್ಕೊಂಡ್ರು ಪುಣ್ಯಕ್ಕೆ ನರೇಂದ್ರ ಮೋದಿಗೆ ಆಲ್ಟರ್ನೇಟಿವ್ ದೇವೇಂದ್ರ ಫಡ್ನವೀಸ್ ಅಂದರು ಅವ್ರನ್ನೂ ಮೂಲೆ ಕಳ್ಸಿದ್ರು ನರೇಂದ್ರ ಮೋದಿಗೆ ಆಲ್ಟರ್ನೇಟಿವ್ ಅಂದವರೆಲ್ಲರನ್ನು ಕೂಡ ಮೂಲೆ ಕಳ್ಸಿದ್ರು ಇವತ್ತು ಯೋಗಿ ಆದಿತ್ಯನಾಥ್ ಅವ್ರನ್ನೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅದು ಮೋದಿ ಟೀಮ್ದೆ ಕೆಲಸ ಅಂತ ಕೆಲವ್ರು ಹೇಳ್ತಾವ್ರೆ ಗೊತ್ತಿಲ್ಲ ರಾಜಕಾರಣ ಹೇಳಿದಲ್ಲ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಪ್ರಬಲವಾಗಿದ್ದಾಗ ನರೇಂದ್ರ ಮೋದಿ ಅಮಿತ್ ಶಾ ಹತ್ರ ಸುಳಿಯೋಕ್ಕೆ ಭಯ ಬೀಳೋರು ಬಿ ಜೆ ಪಿ ಲೀಡರ್ಗಳು ಯಪ್ಪಾ ಅಂತ ಈಗ ಎದೆ ಒಬ್ಬಿಸಿ ಮಾತಾಡ್ತಾರೆ ಎದೆ ಒಬ್ಬಿಸಿ ನಿಲ್ಲುವ ಮೋದಿ ಸೈಲೆಂಟ್ ಆಗಿದ್ದಾರೆ ಕೇಳಿಸ್ಕೊತಾ ಇದ್ದಾರೆ ಹಾಗಾಗಿ ದೂರುಗಳನ್ನ ಹೇಳ್ತಿದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲೂ ಕೂಡ ಅದೇ ಗೊಂದಲ ಇದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಅದೇ ಕತೆ ಒಂದು ಮೂರು ಭಾಗ್ಲಾಗೈತೆ ಸೊ ಅದನ್ನು ನಂತರ ಹೇಳ್ತೀನಿ ಬಟ್ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿಯ ನಂತರ ದೇಶದ ಪ್ರಧಾನಿ ಯಾರು ಅಂದರೆ ಯೋಗಿ ಆದಿತ್ಯನಾಥ್ ಅಂತ ಒಂದು ಹಿಂದುತ್ವದ ಪ್ರತಿಪಾದಕ ಹೇಳ್ತಿದ್ರು ಬಟ್ ಈಗ ಯೋಗಿ ಆದಿತ್ಯನಾಥ್ ಸಿಎಂ ಸ್ಥಾನವನ್ನು ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಸನ್ನಿವೇಶ ವಿಧಾನಸಭೆ ಚುನಾವಣೆ ಇನ್ನೂ ಎಲ್ಲೋ ಇದೆ ಆದರೆ ಸೋಲಿನ ಹೊಣೆ ಹೊರಬೇಕಲ್ಲ ಲೋಕಸಭೆದು ಅದನ್ನು ಯೋಗಿಯ ತಲೆ ಕಟ್ಟೋ ಕೊಟ್ಟಿದ್ದಾರೆ ಟಿಕೆಟ್ ವಿಷಯದಲ್ಲೂ ಅಷ್ಟೇ ನಾವು ಮಾಡಿದ್ದೇ ರೂಲ್ಸು ಅಂತ ಹೋದ್ರು ಮೋದಿ ಅಮಿತ್ ಶಾ ಮಕಾಡೆ ಮಲ್ಕಂಡ್ರು ಆರ್ ಎಸ್ ಎಸ್ನ ನೆಗ್ಲೆಕ್ಟ್ ಮಾಡಿದ್ರು ಮಕಾಡೆ ಮಲ್ಕೊಂಡ್ರು ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ನಿರೀಕ್ಷೆ ಮಾಡೋಕ್ಕಿಂತ ಅರ್ಧಕ್ಕೂ ಸೀಟ್ ಬರಲಿಲ್ಲ ಇದೆಲ್ಲ ಕಾರಣ ಆಯಿತು ಸೊ ಈಗ ಈ ಹಿಂದೆ ಹತ್ತು ವರ್ಷಗಳ ಕಾಲ ಮೋ ಮೋದಿ ಮತ್ತು ಅಮಿತ್ ಶಾ ಏನೇನು ಇಡ್ತಾ ಇಟ್ಕೊಂಡಿದ್ರಲ್ಲ ಅವೆಲ್ಲವೂ ಇಲ್ಲ ಹಿಡಿತ ಸಡಿಲವಾಗಿದೆ ಯಾರ್ಯಾರು ಯಾರು ಯಾರ್ಯಾರು ರೋಚಕೆದಿದ್ರು ಈಗೆಲ್ಲ ರೆಬಲ್ ಆಗಿ ನಿಂತಿದ್ದಾರೆ ಯಾರು ಕೇರ್ ಮಾಡೋ ಸನ್ನಿವೇಶ ಇಲ್ಲ ನಾವು ನಿತೀಶ್ ಕುಮಾರ್ ಕೇರ್ ಮಾಡಲ್ಲ ನಾಯ್ಡು ಕೇರ್ ಮಾಡಲ್ಲ ಈಗ ಅವಳಿ ಇಡ್ತಾರೆ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಅವ್ರು ಸಿಕ್ಕಿದ್ದ ಚಾನ್ಸ್ ಅಂತ ಎನ್ ಡಿ ಎ ಲೀಡರ್ಗಳಲ್ಲ ಬಿಜೆಪಿಯವ್ರಿಗೆ ಬಾಲ ಬಿಚ್ಚುತ್ತಾ ಇದಾರೆ ಮೋದಿ ಅಮಿತ್ ಶಾ ಕಂಡ್ರೆ ಭಯ ಬೆಳಿತವ್ರಲ್ಲ ಈಗ ಬಾಯಿಗೆ ಬಂದ ಮಾತಾಡೋ ಶುರುವಾಗಿದೆ ಅದರ ಬೆಳವಣಿಗೆ ಉತ್ತರ ಪ್ರದೇಶ ಎಸ್ ವಿಜಯ್ ಸರ್ ಎಸ್ ಸರ್ ಅದೇ ಈ ಬೆಳವಣಿಗೆ ಒಂದ್ ಕಾಲ ಸೊಸೆಗೊಂದ್ ಕಾಲ ಹತ್ತು ವರ್ಷ ಮೋದಿ ಅಮಿತ್ ಶಾ ಕಾಲ ಈಗ ಯಾರು ಬಾಯಿ ಮುಚ್ಕೊಂಡಿದ್ರು ಅವ್ರ ಕಾಲ ಈಗ ಹೌದು ಎಸ್ ಸರ್ ಹೇಳಿ ಸರ್ ಏನಿಲ್ಲ ಈಗ ಒಂದು ಸಮಯ ಎಲ್ರಿಗೂ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಒಳ್ಳೆ ಸಮಯನೋ ಕೆಟ್ಟ ಸಮಯನೋ ಗೊತ್ತಿಲ್ಲ ಇದುವರೆಗೂ ಒಳ್ಳೆ ಸಮಯ ಇತ್ತು ಯೋಗಿಗೆ ಈಗ ಅದು ಕೆಟ್ಟ ಸಮಯ ಪರಿವರ್ತನೆ ಆಗ್ತಾ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ನೋಡಿ ಕೇಶವ ಪ್ರಸಾದ್ ಬಹಳ ದಿನಗಳಿಂದ ಕಾಯ್ತಾ ಇದ್ರು ಮಾತಾಡ್ಲಿಕ್ಕೆ ಹೌದು ಹೌದು ಇಲ್ಲಿ ನನಗೆ ಅನ್ಸುತ್ತಂಗೆ ಸಂಘ ಪರಿವಾರನ ನೆಗ್ಲೆಕ್ಟ್ ಮಾಡೋದ್ರಿಂದ ಸಂಘ ಪರಿವಾರದಿಂದ ಸೈಲೆಂಟ್ ಗೇಮ್ ಏನಾದ್ರು ಆಡ್ತಾ ಇದಾರ ಅಂತ ಅಂದ್ರೆ ಇವ್ರ ಮೂಲಕ ಇಲ್ಲ ಎರಡು ಕತೆ ಯೋಗಿಗೆ ಸೋಲಿನ ಒಣಿಯನ್ನ ಇದು ಮಾಡಿ ಬದಲಾಯಿಸಿದೆ ನಾನು ಆಗ್ಲೇ ಹೇಳಿದೆ ಮೋದಿಗೆ ಆಲ್ಟರ್ನೇಟಿವ್ ಆಗ್ಬಹುದೇನು ಮೋದಿ ಜೊತೆ ಮುಖ್ಯಮಂತ್ರಿ ಆದರೂ ಇರಲ್ಲ ಸಿಂಧಿಯಾ ರಮಣ್ ಸಿಂಗ್ ಚೌಹಾಣ್ ಶಿವರಾಜ್ ಸಿಂಗ್ ಚೌಹಾಣ್ ನಂತರ ಎಂ ಆರ್ ಜಯ್ತಿದಂತ ಫಡ್ನವೀಸ್ ಇವರೆಲ್ಲರೂ ಮನೆಗೆ ಕಳ್ಸಿದ್ರು ಮನೆ ಕಳ್ಸಿದ್ರು ಯೋಗಿ ಆದಿತ್ಯನಾಥ್ ಅಂತ ಇದ್ರು ಅವ್ರನ್ನೂ ಮನೆ ಕಳ್ಸಕ್ ನಡೀತಿದೆ ಪಾತ್ರ ಇದು ಆರ್ ಎಸ್ ಎಸ್ ಇದೆಯೋ ಮೋದಿ ಇದೆಯೋ ಈಗ ಮೋದಿ ಟೈಮ್ ಮುಗಿತಲ್ಲ ಈ ಈ ಟರ್ಮಲ್ ಎಂಡ್ ಒಳಗಡೆ ಅದಕ್ಕೆ ಮೆಲ್ಲಗೆ ಒಬ್ಬೊಬ್ಬ ಆಲ್ಟರ್ನೇಟಿವ್ ಯಾರು ಅಂದ್ರೆ ಅಮಿತ್ ಶಾ ಆಟ ಆಡ್ತಿದಾರಾ ಇರ್ಬೋದು ಇವೆಲ್ಲರೂ ಕೂಡ ನಡ್ಡ ಬೇರೆ ಇದಾರಲ್ಲ ಸರ್ ಈಗ ಸಂಘ ಪರಿವಾರ ನಡ್ಡ ನಾಯಾ ನಾಜುಕಿ ಲೀಡರ್ ಅಲ್ಲ ತಂತ್ರ ಪ್ರತಿ ತಂತ್ರ ಜೊತೆಗೆ ಕುತಂತ್ರ ಮಾಡೋರ ಲೀಡರು ನಿಜ ಈಗ ಸಂಘ ಪರಿವಾರ ಜೊತೆ ತುಂಬಾ ಚೆನ್ನಾಗಿರೋರು ಗಡ್ಕರಿ ಗಡ್ಕರಿ ಒಂದು ಚಾನ್ಸ್ ಇರ್ಬೋದಾ ಅಂತ ಗಡ್ಕರಿಗೆ ಪದೇ ಪದೇ ಆರೋಗ್ಯ ಕೈ ಓಕೆ ನಿತಿನ್ ಗಡ್ಕರಿಗೆ ಪದೇ ಪದೇ ಆರೋಗ್ಯ ಕೈ ಕೊಟ್ಟಿದೆ ನಿತಿನ್ ಗಡ್ಕರಿ ದೇಶದ ಪ್ರಧಾನಿ ಹೇಳಕ್ ಆಗಲ್ಲ ಬಿಜೆಪಿ ಏನ್ ಬೇಕಾದ ಆಗ್ಬಹುದು ಯಾವ ಗೊತ್ತು ಸಂಘ ಬಿಜೆಪಿ ಯಾರೇನ್ ಬೇಕಾದ್ರೂ ಮಾಡ್ತಾರೆ ಸಂಘ ಪರಿವಾರ ಮಾತು ಕೇಳೋರಿಲ್ಲ ಏನಲ್ಲ ಪರಿವಾರದ ಪವರ್ ಕಟ್ ಆಗಿದೆ ಕಟ್ ಮಾಡೋರೆ ಮೋದಿ ಅಮಿತ್ ಶಾ ಅನ್ನೋದೇ ತಾನೇ ಇದು ಹೌದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ನ ದೊಡ್ಡ ಪಡೆ ಕೆಲಸ ಮಾಡಿಲ್ಲ ಹೌದು ನಡ್ಡ ಮಾತಾಡ್ದ್ ಹೇಳ್ತಾರೆ ನಮ್ಗೆ ಆರ್ ಎಸ್ ಎಸ್ ಅವಶ್ಯಕತೆ ಇಲ್ಲ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಅಂತ ಹ್ಮ್ ಹ್ಮ್ ಆದ್ರೆ ಪುಣ್ಯಾತ್ಮನ ಗೊತ್ತಿಲ್ಲ ಮರ ಬುಡ ಅಗ್ಲ ಆಗಿದೆ ಕೊಂಬೆ ಬಂದೈತೆ ದೊಡ್ದಾಗೈತೆ ಅಂದ್ರೆ ಇನ್ನಷ್ಟು ಬೇರ್ನ ನಂಬ್ಕೋಬೇಕು ಅಂತ ಹೌದು ಬೇರ್ಗಟ್ಟಿಯಾಗಿದೆ ನಮ್ಗೆ ಬೇರ್ ಅವಶ್ಯಕತೆ ಇಲ್ಲ ನಮ್ಗೆ ಬುಡ ಗಟ್ಟಿ ದೇವ್ರೆ ನಿನ್ನೆ ದಪ್ಪ ಮರ ಆಗೈತಲ್ಲ ಬೆಳ್ದೈತಲ್ಲ ಅದಕ್ಕೆ ಬೇಸಿ ಆ ಬೇರ್ಗಳು ಹೌದು ನಾವು ಮರ ದೊಡ್ಡದಾಗಿದೆ ಬೇರೆ ಬೇಕಾಗಿಲ್ಲ ಕೊಂಬೆ ಆ ಕೊಂಬೆ ನೀವು ಎಷ್ಟು ದೊಡ್ಡ ಆಗ್ತೀರಿ ಅಷ್ಟು ಡಿಪೆಂಡೆನ್ಸಿ ಇರುತ್ತೆ ಹ್ಮ್ ಅನಿವಾರ್ಯತೆ ಇರುತ್ತೆ ಅದರ ಕನಿಷ್ಠ ಪರಿಜ್ಞಾನ ನರೇಂದ್ರ ಮೋದಿಯ ಬಿ ಜೆ ಪಿಗಿರ್ಲಿಲ್ಲ ಒಂದಷ್ಟು ಟೀಕೆ ಮಾಡ್ತಾರೆ ನಾನು ನೋಡ್ತಿರ್ತೀರ ಏ ಶಿವು ನಿನ್ ಲೆಫ್ಟಿಸ್ಟು ಶಿವು ಕಾಂಗ್ರೆಸ್ ಪರ ಶಿವು ನಿನ್ನ ಬಿ ಜೆ ಪಿ ವಿರೋಧಿ ವಿಮರ್ಶೆ ಮಾಡಕ್ಕೆ ಯಾರಾಗ್ಬೇಕಂತ ಯಾರಾದ್ರೆ ನೀನು ಹೌದು ಅಲ್ವಾ ಹೌದು ಸಾಕಾದ್ರೆ ಕನಿಷ್ಠ ಪರಿಜ್ಞಾನ ನರೇಂದ್ರ ಮೋದಿ ಅಮಿತ್ ಶಾ ನಾವು ಆರ್ ಎಸ್ ಎಸ್ ದೊಡ್ಡವರು ನಾವು ಸಂಘಟನೆಗಿಂತ ದೊಡ್ಡವರು ಅಂದ ಪರಿಣಾಮವೇ ಇದನ್ನ ಫೇಸ್ ಮಾಡ್ತಿರೋದವ್ರು ಇದ್ರು ಅವರು ಬ್ರಮೇಲ್ ಈಗಲೂ ಓಕೆ ಈಗ ಅಲ್ಲಿ ಚಂದ್ರಬಾಬು ನಾಯ್ಡುಗೆ ನಿತೀಶ್ ಕುಮಾರ್ಗೆ ನಮಸ್ಕಾರ ಸ್ವಾಮಿ ಅಯ್ಯೋ ನೀವು ಇಲ್ಲದೆ ನಾವಿಲ್ಲ ಅಂತ ಹೇಳದ್ರ ಬದಲು ಆರ್ ಎಸ್ ಎಸ್ಗೆ ಕೈ ಮುಗಿದ್ರು ಅವ್ರನ್ನ ಅವ್ರ ಜರ್ನಿ ಅದು ಬಿಜೆಪಿ ಕವರ್ ಪೇಜ್ ಅಷ್ಟೇ ಒಳಗಡೆ ಇರೋದೇ ಆರ್ ಎಸ್ ಆರ್ ಎಸ್ ಎಸ್ ಹೌದು ಇವ್ರು ಕವರ್ ಆಗಿರೋದಕ್ಕೆ ನಾವೇ ಇಡೀ ದೇಶ ಜನ ನಮ್ಮನೆ ನಮ್ ಮೋದಿ ಅಮಿತ್ ಶಾನೇ ಬಿಜೆಪಿ ಅನ್ಕೊಬಿಟ್ಟವ್ರ ಅಂದ್ರೆ ಅದು ನರೇಂದ್ರ ಮೋದಿ ಅಮಿತ್ ಶಾ ಭ್ರಮೆ ಯು ಪಿ ಐ ಬೆಳವಣಿಗೆ ಆಗ್ತಿದೆಯಲ್ಲ ಹೌದು ಯಾರೊಬ್ರು ನರೇಂದ್ರ ಮೋದಿ ಮುಂದೆ ಬಾಯ್ ಬಿಟ್ ಮಾತಾಡೋ ಶಕ್ತಿ ಇರಲಿಲ್ಲ ಇವತ್ತೆಲ್ಲರೂ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಿದ್ರು ಹೌದು ಎಲ್ಲರೂ ಮಾತಾಡ್ತಾರೆ ಆರ್ ಎಸ್ ಎಸ್ ಮುಂದೆ ಕೈ ಕಟ್ಟಿದ್ರೆ ಆರ್ ಎಸ್ ಎಸ್ ಮಾತನ್ನು ಕೇಳಿದ್ರೆ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಸನ್ನಿವೇಶ ಬರ್ತಿರ್ಲಿಲ್ಲ ಹಾಗಾಗಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಹೌದು ಮೂಲ ಮರಿಬಾರ್ದಂತೆ ಎಲ್ಲ ಒಂದ್ ಕಡೆಗೆ ಯೋಗಿ ಅವರು ತುಂಬಾ ಇವ್ರ ಜೊತೆ ಗುರ್ಸ್ಕೊಂಡಿದ್ದು ಅದು ಹಿನ್ನಡೆ ಆಗ್ತಾ ಇದೆಯಾ ಅಂತ ದೊಡ್ಡ ನೋಡಿ ನಮ್ ಕರ್ನಾಟಕನೇ ಕರೆಕ್ಟ್ ಆಗಿ ಟೈಮ್ ಮಾಡಕ್ಕಾಗಲ್ಲ ಲೋಕಸಭಾ ಕ್ಷೇತ್ರ ಇದೆ ನಾನೂರಕ್ಕೂ ಅಧಿಕ ವಿಧಾನಸಭಾ ಕ್ಷೇತ್ರ ಇದೆ ಯಂಗ್ ಆ್ಯಂಡ್ಲು ಹ್ಞೂ ಈ ಇಷ್ಟು ವರ್ಷಗಳ ಕಾಲ ಅದನ್ನ ಯೋಗಿ ಆಳ್ವಿಕೆ ಮಾಡಿರೋದಕ್ಕೆ ಗೊಂದಲ ಆಗದಂಗೆ ಈ ಗೊಂದಲ ಆಗ್ತಿರೋದು ಯಾಕೆ ಅಂದ್ರೆ ಸೀಟ್ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ಸೀಟ್ ಯಾಕೆ ಕಡಿಮೆ ಆಯಿತು ಹೇಳ್ದೋ ಟಿಕೆಟ್ ಕೊಡಲಿಲ್ಲ ಡೆಲ್ಲಿ ಕೂತ್ಕೊಂಡು ಯು ಪಿ ಆಟ ಆಡ್ತೀವಿ ಅಂತ ಹೋದ್ರು ಅಮಿತ್ ಶಾ ಮೋದಿ ಬೇರೆಲ್ಲಿ ಗುಜರಾತ್ ಗುಜರಾತ್ ಅಲ್ಲಿ ನೋಡ್ಕೋಬೇಕು ನೀವು ಹೌದು ಏನ್ ಇಡೀ ಇಂಡಿಯಾ ಐನೂರ ಮೂರ್ ನಾವೇ ಆಟ ಆಡ್ಬಿಡ್ತೀವಿ ಅಂತೋರು ನಿಯರ್ ಬರಕ್ ಆಗ್ಲಿಲ್ಲ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ಅಹಂಕಾರದ ನಡಿಯೇ ಬಿಜೆಪಿ ಸನ್ನಿವೇಶ ಕಾರಣ ಅಂತ ಪ್ರತಿಯೊಬ್ಬ ಪ್ರಾಮಾಣಿಕ ಆರ್ ಎಸ್ ಎಸ್ ಕಾರ್ಯಕರ್ತ ಹೇಳ್ತಾನೆ ಹೇಳ್ತಾ ಹೌದು ರಾಜಕೀಯ ನಾಲೆಡ್ಜ್ ಜಿಲ್ಲರ್ ಕೆಲವರು ಏ ನೀನ್ ವಿರೋಧಿ ಮೋದಿ ಅನ್ಬೋದನ ಅವ್ರಣೆ ಬರ ಅನ್ಕೊಳ್ಳಿ ಬೇಕಲ್ಲಿ ಹಾಗಾದ್ರೆ ಈಗ ಬಟ್ ಯು ಪಿ ಎಸ್ ಸನ್ನಿವೇಶ ಇವತ್ತು ಏನ್ ಬಿಜೆಪಿ ಕುಸಿತಲ್ಲ ಈಗ ಯಾರ್ಯಾರು ಒಳಗಡೆ ಕುದಿತಿತ್ತಲ್ಲ ಅವರೆಲ್ಲ ಬಂದರು ಈಗ ಹೇಳಿ ವಿಜಯನ ಚೇಂಜ್ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಸಾಧ್ಯ ಇಲ್ಲ ಚೇಂಜ್ ಮಾಡ್ತೀನಿ ಅಂತ ಮಾಡ್ತೀವಿ ಹೈಕಮಾಂಡ್ ವೀಕ್ ಆಗ್ಬಿಟ್ಟಿದೆ ಅದ್ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಹೌದು ಬಿದ್ದು ಅಂದ್ಮೇಲೆ ಆಳ್ಗೊಂದು ಕಲ್ಲು ಅಂತ ಬಿದ್ದವ್ರೀಗ ಮೋದಿ ಅಮಿತ್ ಶಾ ಕಲ್ಲು ನಾನು ಚೇಂಜ್ ಮಾಡು ಗುರು ಅವ್ನು ಚೇಂಜ್ ಮಾಡು ಡೋಂಟ್ ನೋ ಗೊತ್ತಿಲ್ಲ ನೀನ್ ಹೇಳ ಕೊಟ್ಟಿದ್ ಅದೇ ಈಗ ಅಮಿತ್ ಶಾ ಮತ್ತು ಮೋದಿ ಇವ್ರ ಇಬ್ಬರ ನಡೆ ಕಂಡ ಅಲ್ಲಿನ ಬಿಜೆಪಿ ಇಲ್ಲ ಪಾಡೇನ ಇಲ್ಲ ಪುಣ್ಯಕ್ಕೆ ಯಾರು ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ನರೇಂದ್ರ ಮೋದಿನೂ ಇಲ್ಲ ನನ್ ಲೆಕ್ಕಕ್ಕಿಲ್ಲ ಅನ್ಬಿಟ್ರೆ ಮನ ಮರ್ಯಾದೆ ಹೋಗ್ಬಿಡತ್ತ ಕರೆಕ್ಟ್ ಆ ಮಟ್ಟಕ್ಕೆ ಇದೆ ಈಗ ಬಿಜೆಪಿ ಯಾವ ನರೇಂದ್ರ ಮೋದಿ ರೀ ನಮ್ಗೆ ಅವಕಾಶ ಬೇಕು ಕರೆಕ್ಟ್ ನಾನ್ ಪಾರ್ಟಿ ಕಟ್ಟಿದೀನಿ ನಾವು ನನ್ನ ನರೇಂದ್ರ ಮೋದಿಗೂ ಮೊದ್ಲೆ ಪಾರ್ಟಿಲಿ ನಾನ್ ಎಂ ಎಲ್ ಎಂತ ಅಂದ್ರೆ ಏನಾಯ್ತದೆ ಮೋದಿ ಮರ್ಯಾದೆ ಬಹಳ ಜನ ಇದ್ದಾರಲ್ಲ ಸರ್ ಏನಾಗತ್ತೆ ಮೋದಿ ಮರ್ಯಾದೆ ಏನಾಗುತ್ತೆ ಅಮಿತ್ ಶಾ ಮರ್ಯಾದೆ ಆಕ್ಷನ್ ತಗೊಳ್ಳಿದ್ಯಾ ರಾಜ್ಯ ಬಿಜೆಪಿ ನಲ್ಲಿ ಚರ್ಚೆ ಆಗಿತ್ತು ಈ ಸೀಟ್ ಸೋಲಕ್ಕ ಕಾರಣ ಅವರು ಆ ಸೀಟ್ ಇವರು ಅಂತ ಯಾರ ಮೇಲೆ ಆಕ್ಷನ್ ತಗೊಂಡವ್ರೆ ಎಷ್ಟು ಪವರ್ಫುಲ್ ಅನ್ಸಿತ್ತು ಬಿಜೆಪಿ ಲೋಕಸಭೆಯ ಫಲಿತಾಂಶದ ಮರುಕ್ಷಣದಿಂದ ಎಷ್ಟು ವೀಕ್ ನರೇಂದ್ರ ಮೋದಿ ವೀಕ್ ಅಮಿತ್ ಶಾ ಫೋಕಸ್ ಆಗ್ತದೆ ಹದಿನೈದು ವರ್ಷದ ಅವ್ರು ಕಾಂಗ್ರೆಸ್ ಇಂದ ವೀಕ್ ಆಗ್ಲಿಲ್ಲ ಮೋದಿ ಕಾಂಗ್ರೆಸ್ ಇಂದ ವೀಕ್ ಆಗ್ಲಿಲ್ಲ ಅಮಿತ್ ಶಾ ಅಮಿತ್ ಶಾ ಮೋದಿ ವೀಕ್ ಆಗಿದ್ದೆ ಆರ್ ಎಸ್ ಎಸ್ ನೆಗ್ಲೆಕ್ಟ್ ಮಾಡಿದಕ್ಕೆ ಆರ್ ಎಸ್ ಎಸ್ ನ ನಿರ್ಲಕ್ಷ್ಯ ಮಾಡ್ ಸ್ಪಷ್ಟವಾಗಿ ಕಾಣ್ತದೆ ಅದರ ಪರಿಣಾಮವನ್ನು ಅವ್ರು ಫೇಸ್ ಮಾಡ್ತಿಲ್ಲ ಸೊ ಹೇಳ್ತೀರಿ ನಿಮ್ದು ಅಭಿಪ್ರಾಯ ಇರುತ್ತಲ್ಲ ನಾವು ನಮ್ದು ಹೇಳಿದ್ವಿ ನಮ್ಮ ವರ್ಷಗಳು ಹೇಳಿದ್ವಿ ತಾವೇನ್ ಹೇಳ್ತೀರಿ ಆರ್ ಎಸ್ ಎಸ್ನ ನೆಗ್ಲೆಕ್ಟ್ ಮಾಡಿದ ಪರಿಣಾಮ ಫಲಿತಾಂಶ ಹಿನ್ನಡೆ ಆಯಿತು ಫಲಿತಾಂಶ ಹಿನ್ನಡೆ ಆದ ಪರಿಣಾಮ ನಾಯಕತ್ವ ವೀಕ್ ಆಗುತ್ತೆ ನೋಡಿ ತುಂಬಾ ಪೀಕ್ ಅಲ್ಲಿದ್ದ ಲೀಡರ್ ಗಳು ಒದ್ದಾಡ್ಬಿಡ್ತಾರೆ ನರೇಂದ್ರ ಮೋದಿ ಅಮಿತ್ ಶಾ ಅದು ಬಿಡಿ ಯುಪಿ ನಲ್ಲಿ ಯೋಗಿ ಅವ್ರದ್ದು ಯು ಪಿ ಸಿ ಎಂ ಇವತ್ತು ನಿಂತ್ಕೊಂಡು ಮಾತಾಡ್ತಾ ಇದಾರೆ ಅಧ್ಯಕ್ಷ ಕೂಡ ಮಾತಾಡ್ತಾರೆ ದಾವಣಗೆರೆಯ ಹರಪನಹಳ್ಳಿ ಕ್ಷೇತ್ರದ ಬಿ ಪಿ ಹರೀಶ್ ರೋಚ್ಕೆದ್ ಮಾತಾಡ್ತಾರ ದಾವಣಗೆರೆ ಸೋತಿದ್ದೆ ವಿಜಯೇಂದ್ರ ಇಂದ ದಾವಣಗೆರೆ ಸೋತಿದ್ದೆ ಯಡಿಯೂರಪ್ಪ ಇಂದ ಅಂತ ಇವರು ಅವ್ರ ಮೇಲೆ ಆಕ್ಷನ್ ಆಯ್ತಲ್ಲ ಅವ್ರಿಗೆ ಇವ್ರ ಮೇಲೆ ಬಿ ಪಿ ಹರೀಶ್ ಮೇಲೆ ಆಕ್ಷನ್ ತೊಳಕಾಗ್ತಿಲ್ಲ ಹೌದು ವಿಜೇಂದ್ರ ಮೇಲೆ ಆಕ್ಷನ್ ತೊಳಕಲ್ಲ ಅವ್ರಿಗೆ ಹೈಕಮಾಂಡ್ಗೆ ಗೆ ಇದು ಬಿಜೆಪಿ ಸನ್ನಿವೇಶ ಬಿಜೆಪಿ ಸ್ಟ್ರಾಂಗ್ ಆ ವೀಕಾ ಮೋದಿ ಸ್ಟ್ರಾಂಗ್ ಆ ವೀಕಾ ಈ ಕಂಡೀಷನ್ ಕಾರಣ ಯಾರು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ